ಎಸ್ ಇನ್ನು ಮುಂದಿನ ಸುದ್ದಿ ಬೆಳಗಾವಿಯಲ್ಲಿ ಸಚಿವರ ಮುಸುಕಿನ ಗುದ್ದಾಟ ಜೋರಾಗಿದೆ ಅಧಿಕಾರಿಗಳ ವರ್ಗಾವಣೆ ಜಟಾಪಟಿ ಬೆನ್ನಲ್ಲೇ ಇದೀಗ ಬೂಡಾ ಕಾಡಾ ಅಧ್ಯಕ್ಷರ ನೇಮಕಾತಿಯಲ್ಲೂ ಫೈಟ್ ಶುರುವಾಗಿದೆ ಸಚಿವರಾದ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹಬ್ಬಾಳ್ಕರ್ ನಡುವೆ ಜಟಾಪಟಿ ನಡೀತಾ ಇದೆ ಈ ಬೆಳವಣಿಗೆಗಳ ಮಧ್ಯೆ ಬುಧವಾರ ಆದರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಬೆಳಗಾವಿ ಪ್ರವಾಸ ಕೈಗೊಂಡಿದ್ದಾರೆ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹಬ್ಬಾಳ್ಕರ್ ಮಧ್ಯೆ ಶೀತಲ ಸಮಾರ ನಡೀತಾ ಇದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರ ನೇಮಕಾತಿ ಮಲಪ್ರಭಾ ಘಟಪ್ರಭಾ ಅಚ್ಚುಕಟ್ಟು ಪ್ರದೇಶ ಅಭಿವೃದ್ಧಿ ಅಧ್ಯಕ್ಷರ ಸ್ಥಾನಕ್ಕೆ ಆಪ್ತರನ್ನ ನೇಮಕ ಮಾಡಲು ಇಳಿದಿದ್ದಾರೆ ಆಪ್ತರನ್ನ ಬೂಡಾ ಅಧ್ಯಕ್ಷ ಸ್ಥಾನಕ್ಕೆ ತರಲು ಹೆಬ್ಬಾಳ್ಕರ್ ಪ್ಲಾನ್ ಮಾಡಿದ್ದು ಸತೀಶ್ ಜಾರಕಿಹೊಳಿ ಕೂಡ ಆಪ್ತರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಲು ತಂತ್ರ ರೂಪಿಸಿದ್ದಾರೆ ಸರ್ಕಾರ ಬಂದು ನಾಲ್ಕು ತಿಂಗಳಾದರೂ ಅಧ್ಯಕ್ಷರ ನೇಮಕ ಆಗ್ತಿಲ್ಲ ಇಬ್ಬರು ಸಚಿವರ ಪ್ರತಿಷ್ಠೆಯಿಂದ ಸರ್ಕಾರಕ್ಕೂ ತಲೆಬಿಸಿಯಾಗಿದೆ ಆಪ್ತರನ್ನೇ ಅಧ್ಯಕ್ಷರನ್ನಾಗಿ ಮಾಡಲು ಇಬ್ಬರು ಸಚಿವರು ಜಿಂದಿಗೆ ಬಿದ್ದಿದ್ದು ಈ ಕಾರಣಕ್ಕೆ ಅಧ್ಯಕ್ಷರ ನೇಮಕಾತಿಯನ್ನು ಸರ್ಕಾರ ಮುಂದಿಡ್ತಿದೆ ಅಂತ ಹೇಳಲಾಗಿದೆ ಹಿಂದೆ ಪಿ ಡಿ ಬ್ಯಾಂಕ್ ಅಧ್ಯಕ್ಷನೇ ಆಯ್ಕೆ ವಿಚಾರದಲ್ಲಿ ಕಿತ್ತಾಟ ನಡೆದಿತ್ತು ಇಬ್ಬರ ಜಗಳದಲ್ಲಿ ರಮೇಶ್ ಜಾರಕಿಹೊಳಿ ಮಧ್ಯೆ ಬಂದಿದ್ರು ರಮೇಶ್ ಜಾರಕಿಹೊಳಿ ಮಧ್ಯೆ ಪ್ರವೇಶಿಸಿದ್ರು ಅದೇ ಪಿ ಎಲ್ ಡಿ ಸಮರ ಸಮ್ಮಿಶ್ರ ಸರ್ಕಾರದ ಪತನಕ್ಕೂ ಪರೋಕ್ಷ ಕಾರಣವಾಗಿತ್ತು ಈ ಹಿಂದೆ ಸತೀಶ್ ವರ್ಗಾವಣೆ ಮಾಡಿದ್ದ ಸಿದ್ದ ಅಧಿಕಾರಿಯನ್ನೇ ಸಚಿವೆ ಮತ್ತೆ ನೇಮಿಸಿದ್ರು ಈ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಅಸಮಾಧಾನವನ್ನು ಹೊರಹಾಕಿದ್ರು ಇದೀಗ ಮತ್ತೆ ಬೆಳಗಾವಿಯಲ್ಲಿ ಬೆಳಗಾವಿ ಪಾಲಿಟಿಕ್ಸ್ ಕರ್ನಾಟಕ ರಾಜ್ಯ ಪಾಲಿಟಿಕ್ಸ್ ಮೇಲೆ ಪರಿಣಾಮವನ್ನು ಬೀರುತ್ತೆ ಅದರಲ್ಲೂ ಕಾಂಗ್ರೆಸ್ ಸರ್ಕಾರದ ಇಬ್ಬರು ಸಚಿವರುಗಳು ಒಂದು ಕಡೆ ಸತೀಶ್ ಜಾರಕಿಹೊಳಿ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರು ಕೂಡ ತಮ್ಮ ಆಪ್ತರನ್ನೇ ಬೂಡ ಮತ್ತು ಕಾಡ ಅಧ್ಯಕ್ಷರನ್ನಾಗಿ ನೇಮಿಸಬೇಕು ಅಂತ ಇವೆಲ್ಲರ ನಡುವೆ ಸರ್ಕಾರ ಬಂದು ನಾಲ್ಕು ತಿಂಗಳಾರಿ ಗೊಂದಲ ಐತೆ ಅಂದ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷರನ್ನೇ ನೇಮಿಸಿಲ್ವಂತೆ ಇನ್ನು ಮೂಡ ಮತ್ತು ಕಾಡಾಗೆ ಹೀಗಾಗಿ ತಣ್ಣಗಿದ್ದಂಥ ಒಂದು ಏನಂತು ತಿಳಿಯಾದ ನೀರು ಸ್ವಲ್ಪ ರಾಡಿ ಆಗ್ತಾಯಿದೆ